ಜಗಜ್ಯೋತಿ ಬಸವೇಶ್ವರ ಜಯಂತ್ಯುತ್ಸವ ಬಸವೇಶ್ವರ ವೃತ್ತಕ್ಕೆ ತೆರಳಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಲಾರ್ಪಣೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಬಸವೇಶ್ವರ ವೃತ್ತಕ್ಕೆ ತೆರಳಿ ಮಾಲಾರ್ಪಣೆ ಮಾಡಿ ನಂತರ ಬಸವಣ್ಣನವರ ವಿಚಾರಗಳ ಕುರಿತು ಮಾತನಾಡಿದರು. 12ನೇ ಶತಮಾನದಲ್ಲಿ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ಅಣ್ಣ ಬಸವಣ್ಣನವರಿಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಾರೆ. ಇದೆಲ್ಲ ನಾವು ನೆನಪಿಡಬೇಕಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ಅನೇಕ ಧರ್ಮದ ಮುಖಂಡರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. 91ನೇ ವಿಶ್ವಗುರು ಬಸವಣ್ಣನವರ ಜಯಂತಿಯ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರು ಇವತ್ತೇನು 891ನೇ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲೆಲ್ಲ, ಇಡೀ ವಿಶ್ವದಲ್ಲಿ ಕೂಡ ವಿಶ್ವಗುರು ಬಸವಣ್ಣನವರು ಅವರು ಕೊಟ್ಟಂಥ ಏನು ಜನರ ಈಗಾಗಲೇ ನಮ್ಮ ಸ್ವಾಮಿಯವರು ಯಾವ ರೀತಿ ಹೇಳಿದ್ರು, ಮಾನವ ಕುಲ ನಾವೆಲ್ಲರೂ ಫಸ್ಟ್ ಮಾನವರಾಗಬೇಕಾಗಿದೆ. ಯಾಕಂದರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಈಗ ಹೇಳಿದ್ರು ಗುರುಗಳು, ಇವನ್ಯಾರವ ಎನ್ನದೆ ಇವನ್ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ಯಾವ ರೀತಿ ವಿಶ್ವಗುರು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಇವತ್ತು ನಾವು ಯಾರೂ ಕೂಡ ಅದು ಆಚರಣೆಯಲ್ಲಿ ತರ್ತಾ ಇಲ್ಲ. ಯಾಕೆ ಆಚರಣೆಯಲ್ಲಿ ತರ್ತಾ ಇಲ್ಲ ಅಂತ ನೀವು ನಾವೆಲ್ಲರೂ ಕೂಡ ವಿಚಾರ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ಮೇಲ್ನೋಟಕ್ಕೆ ಬೇಕು ಅಂದರೆ ಇವತ್ತು 891ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಬಸವ ಅಭಿಮಾನಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಇವತ್ತು ನಾವೆಲ್ಲ ನೋಡ್ತಾ ಇದೆ ದೇಶ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಏನು ಆಗ್ತಾ ಇದೆ ಎಲ್ಲರೂ ಕೂಡ ತಾವು ನೋಡ್ತಾ ಇದ್ದೀರಿ. ಇವತ್ತೇನು ವಿಶ್ವಗುರು ಬಸವಣ್ಣವರು ಏನು ಹೇಳಿದ್ದಾರೆ, ನಡೆ ನುಡಿ ಆಚಾರ ವಿಚಾರ ನಾವೆಲ್ಲರೂ ಕೂಡ ಒಳ್ಳೆಯದಾಗಿರ್ಬೇಕು. ಯಾರಿಗೂ ಕೂಡ ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ. ಅದಕ್ಕೆ ಹೇಳಿದ್ದಾರೆ ಬಸವಣ್ಣವರು, ಮೊದಲೇ ಮಾನವನಾಗು, ಮನಸ್ಸು ಮನುಷ್ಯ ಆಗು, ಏನು ಗುರುಗಳೇ, ಆಮೇಲೆ ನಮ್ದೆಲ್ಲ ಈ ಅಧಿಕಾರ ಈ ಶಾಶ್ವತ ಯಾವತ್ತು ಬರುತ್ತೆ ಯಾವತ್ತು ಹೋಗುತ್ತೆ ಅದು ಬೇರೆ. ಅದಕ್ಕೆ ಇವತ್ತೇನು ಈಗೆಲ್ಲ ಮುಗಿದಿದೆ, ಆದರೂ ಕೂಡ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ಇವತ್ತು ನಾವೆಲ್ಲ ನೋಡಿದರೆ, ಹಿಂದೆ ಈ ಒಂದು ವಿಶ್ವಗುರು ಬಸವಣ್ಣವರ ಮೂರ್ತಿ ತರಬೇಕು, ಮೂರ್ತಿ ಅನಾವರಣ ಮಾಡಬೇಕು ಅಂತ ನಾನು ಶಾಸಕನಾಗಿದ್ದಾಗ ಸಾಕಷ್ಟು ನಾವೆಲ್ಲ ಅಭಿಮಾನಿಗಳು ನಾವೆಲ್ಲ ಸೇರಿ ನಾವೆಲ್ಲ ಜೊತೆಗೂಡಿ ಇವತ್ತು ಇಲ್ಲೊಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಒಂದು ಬಸವಣ್ಣನ ಮೂರ್ತಿ ಆಗಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗಬೇಕು ಅಂತ ಇವೆಲ್ಲರ ಒಂದು ಆಸೆ ಆಯಿತು. ಆ ಆಸೆ ಅನುಗುಣವಾಗಿ ಲಿಂಗೈಕ್ಯತಂತ್ರ ಬಸವರಾಜ್ ಪಾಟೀಲ್ದವರು ಇವತ್ತು ಬಸವೇಶ್ವರ ಮೂರ್ತಿ ಆಗಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗಬೇಕು. ಇವತ್ತು ಒಳ್ಳೆ ರೀತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲು ನಾನು ಇಲ್ಲಿ ಹುಮ್ನಾಬಾದಲ್ಲಿ ಇಲ್ಲಿ ಅದು ಕೂಡ ಆಗಬೇಕು ಅಂದ್ರೆ ನಾನು ಶಾಸಕನಾಗಿದ್ದಾಗ ಇದೆಲ್ಲನೂ ಕೂಡ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದೆ. ಇದು ಏನು ಹೇಳ್ತದೆ ಅಂದರೆ ನಾವು ಬರೇ ವಿಶ್ವಗುರು ಬಸವರಾಜ ಮೂರ್ತಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಮಾಡಿದ್ರೆ ಅಷ್ಟಕ್ಕೆ ಸಾಕಾಗಲ್ದವು, ಅವರು ಕೊಟ್ಟಂಥ ಮಾರ್ಗದರ್ಶನ ಏನಿದೆ, ಅವ್ರು ಕೊಟ್ಟಂಥ ಸಂದೇಶ ಏನಿದೆ. ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ ಇವತ್ತವೆಲ್ಲ ಯಾವ ರೀತಿಯಿಂದ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಇದರಲ್ಲಿ ಹೋಗಬೇಕಾಗಿದೆ. ಇವತ್ತು ಬಾಬಾ ಸಾಹೇಬರು ಅಷ್ಟು ಕಷ್ಟಪಟ್ಟು ಇವತ್ತು ಅನೇಕ ಹೊರ ದೇಶಗಳಲ್ಲಿ ಶಿಕ್ಷಣ ಪಡೆದುಕೊಂಡು ಬಂದು ಇವತ್ತು ಅವ್ರು ನೋಡಿದ್ರೆ ಎಷ್ಟೊಂದು ಡಾಕ್ಟರೇಟ್ ನೋಡಿದ್ದಾರೆ, ಇವತ್ತೆಲ್ಲ ಜನರಿಗೆ ಒಳ್ಳೇದಾಗ್ತಾ ಇದೆ. ಇವತ್ತೇನು ವಿಶ್ವಗುರು ಬಸವಣ್ಣನವರು ಇವತ್ತು ಬಸವ ಕಲ್ಯಾಣದಲ್ಲೇ ಬಸವ ಕಲ್ಯಾಣದ ಒಂದು ಕರ್ಮಭೂಮಿ ಒಂದು ಪಾರ್ಲಿಮೆಂಟ್ ಆಗಬೇಕು, ಇವತ್ತು ಅನುಭವ ಮಂಟಪ ಆಗಬೇಕು ಅಂತ ಭಾಳ ದಿನ ಹಿಡ್ಕೊಂಡೆಲ್ಲ ನಮ್ಮ ಬಸವ ಭಕ್ತಾದಿಗಳ ಇಚ್ಛೆ ಇತ್ತು. ಹಿಂದೆ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ ನಾನು ಶಾಸಕನಾಗಿದ್ದಾಗ ಅದಕ್ಕೆಲ್ಲ ನೀಲಿನಕ್ಷೆ ಮಾಡಿ ಇವತ್ತೆಲ್ಲ ಸುಮಾರು 500ರಿಂದ 600 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಅನುಭವ ಮಂಟಪ, ಯಾಕೆ ಅನುಭವ ಮಂಟಪ ಮಾಡ್ತಾ ಇದ್ದೀವಿ ಅಂದರೆ ವಿಶ್ವಗುರು ಬಸವಣ್ಣನವರು ಯಾವ ರೀತಿ ಕರ್ಮಭೂಮಿ ಇದೆ ಇವತ್ತು ಅಲ್ಲಿ ಎಲ್ಲರೂ ಕೂಡ ಇರಬೇಕು. ಇವತ್ತು ಅಲ್ಲಿ ಏನು ಬಸವಣ್ಣವರು ಯಾವ ರೀತಿ ನಡ್ಕೊಂಡು ಹೋಗಿದ್ರು ಆ ಇದರಲ್ಲೆಲ್ಲ ಮೊನ್ನೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದಾಗ ಬಸವ ಕಲ್ಯಾಣದಲ್ಲಿ ತೋರಿಸ್ತಾ ಇದ್ರು ಎಷ್ಟು ಇದು ಆಗ್ತಾ ಇದೆ ಎಲ್ಲರೂ ಕೂಡ ವಿಸ್ತಾರವಾಗಿ ಎಷ್ಟು ನಡೀತಾ ಇದೆ. 2026ರಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಯಾರಾದರೂ ಘೋಷಣೆ ಮಾಡಿದ್ದಾರೆ ಅಂದರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು. ಇವೆಲ್ಲ ವಿಶೇಷವಾಗಿ ಸಮಾಜದ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾರು ಮಾಡ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣನವ್ರ ಬಗ್ಗೆ
ಇವತ್ತೆಲ್ಲರೂ ಕೂಡ ತಾವು ನೋಡಿದ್ರಿ, ಇವತ್ತು ಅನುಭವ ಮಂಟಪಕ್ಕೆ ಮೊನ್ನೆ ಸುಮಾರು 50 ಕೋಟಿ ಹಣ ಬಿಡುಗಡೆ ಮಾಡಿ ಆ ಕೆಲಸ ಇಲ್ಲ. ಈಗ 500 ಕೋಟಿ ಈಗ ಮೊನ್ನೆ ಮತ್ತೆ 100 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಆ ಕೆಲಸ ಪ್ರಗತಿಯಲ್ಲಿ ಇರಬೇಕು, ಆ ಕೆಲಸ ಮುಕ್ತ ಹಂತದಲ್ಲಿ ಇರಬೇಕು, ಆ ಕೆಲಸ ಆಗಬೇಕು ಅಂತ ನಮ್ಮ ಸರ್ಕಾರದ ಒಂದು ಇದು ಇದೆ. ಬರ್ತಕ್ಕಂಥದ್ದಿಂದಲೇ 2026 ಇಲ್ಲೇ ಬಸವ ಕಲ್ಯಾಣ ನಾಡಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಕ್ಕಂಥ ಸಮಯ ಬಂದಿದೆ. ಇವತ್ತೇನು ತಾವೆಲ್ಲ ಎಲ್ಲ ಜಾತಿ ಬಸವಣ್ಣರು ಅದೇ ಹೇಳಿದಾರೆ, ಯಾವುದೇ ಜಾತಿ ಯಾವುದೇ ಮತ ಯಾವುದೇ ಭೇದ ಇಲ್ಲ, ಎಲ್ಲರೂ ಸರ್ವರಿಗೂ ಎಲ್ಲರೂ ನಾವು ಬಾಳ್ಬೇಕು ಅನ್ನೋದು ಆ ರೀತಿಯಿಂದ ಅಸಲು ಇವತ್ತು ನಾವು ನೋಡಿದಾಗ ಎಲ್ಲ ಸಮಾಜದ ಜನ ಇವತ್ತು ಅವೆಲ್ಲ ಬಂದಿದ್ರಿ. ಅದೇ ಹೇಳಿದಾರೆ ಬಸವಣ್ಣನವರು ಆ ಸಮಯದ 12ನೇ ಶತಮಾನದಲ್ಲಿ ಹೇಳಿದಾರೆ ಎಷ್ಟೋ ಶರಣರಿಗೆ 770 ಶರಣ ಶೆಟ್ಟಿಯರಿಗೆ ಆ ಸಮಯದಲ್ಲೇ ಕುಂಡ್ರಿಸಿ ಇದು ಮಾಡಿದ್ದಾರೆ ವಿಶ್ವಗುರು ಬಸವಣ್ಣವರು. ಇವತ್ತು ನಾವು ಕೂಡ ಇಲ್ಲೆಲ್ಲ ಜಾತಿ ಧರ್ಮದವರೆಲ್ಲ ಸೇರಿದ್ದೀವಿ. ಇವತ್ತು ನಮಗೆಲ್ಲರಿಗೆ ಇನ್ನೊಂದು ಸಲ ಈ ಒಂದು ವಿಶ್ವಗುರು ಬಸವಣ್ಣರ ಜಯಂತಿ ಅಂಗವಾಗಿ ತಮಗೆಲ್ಲರಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳ್ತೀನಿ. ಇನ್ನು ಭಗವಂತ ಎಲ್ಲರಿಗೆ ಆಯುಷ್ಯ ಆರೋಗ್ಯ. ಇವತ್ತೇನು ಫಸಲಿ ಹೇಮರಡ್ಡಿ ಜಯಂತಿ ಮಲ್ಲಮ್ಮವ್ರ ಜಯಂತಿ ಇದೆ, ಅದಕ್ಕೂ ಕೂಡ ನಾನು ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳ್ತೀನಿ. ನಮಗೆ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.